ಜನರು ಹತ್ತಿರಲ್ಲ ಮಿಸ್ಟರ್ ಕುಮಾರಸ್ವಾಮಿ ಒಂದು ರಾಷ್ಟ್ರ ಧ್ವಜ ಹಾಸಕ್ಕೆ ನಿನ್ನ ಅವಧಿಯಲ್ಲಿ ರಾಮನಗರಕ್ಕೆ ಹೋಗಿಲ್ಲ, ಸೆನ್ಪೆಟ್ಟಕ್ಕೂ ಹೋಗಿಲ್ಲ, ಒಂದು ಕನ್ನಡ ಬಾವುಟ ಹಾಸಲಿಕ್ಕೆ ನಿನ್ನ ಸಂವಿಧಾನದ ವ್ಯವಸ್ಥೆಯಲ್ಲಿ ನಿನ್ನ ಜನ ರಾಮನಗರ ಜನ ಸೆನ್ಪೆಟ್ಟ ಜನ ಇಬ್ಬರೂ ಸೇರಿ ನಿಮಗೆ ಆಯ್ಕೆ ಮಾಡಿ ಕಲ್ಪಿಸ್ತೀನಿ. ಒಂದಿನ ಹೋಗಿ ನೀನು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡಲಿಲ್ಲ, ಇಲ್ಲ ಯಾವ್ದಾದ್ರು ಒಂದು ಗುರ್ತಾದಂತ ಕೆಲಸ ಚೆನ್ನಪಟ್ಟಿದ್ದೆ, ನೀನು ಪ್ಲೀಸ್ ಪಾಯಿಂಟ್ ಔಟ್ ಮಾಡಬೇಕು. ಯಾವ ಕೆರೆ ಮಾಡಿದ್ದು? ಯೋಗೇಶು ಕಂಪ್ಲೀಟ್ ದುಡ್ಡು ಕೊಟ್ಟು ನಾವು ಕೆಲಸ ಮಾಡಿದ್ದು ಯೋಗೇಶು, ಪವರ್ ಮಿನಿಸ್ಟರ್ ನಾನಿದ್ದೆ, ನಾನು ಕೊಟ್ಟಿದ್ದೆ. ಒಂದು ಸಣ್ಣ ಕೆಲಸ ಮಾಡಿಲ್ಲ, ಅದೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಾಡಲಿಲ್ಲ, ಎಮ್ ಎಲ್ ಎ ಬಿಟ್ಬಿಡಿ. ಎಮ್ ಎಲ್ ಎ ಇದ್ದಾಗೂ ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಬೇರೆ ವಿಚಾರ ಅವಂಡ್ ಮಾಡಬೇಕಾಯ್ತಲ್ಲ, ಏನಾದ್ರು ಗುಟ್ಟಾಗಬೇಕು. ಸುಮ್ಮನೆ ಓಟ್ಗೋಸ್ಕರ ಎಲ್ಲ ಬಂದು ಕುಮಾರ್ ಇವು ಯಾರು ಕ್ಯಾಂಡಿಡೇಟ್ಗೇನು ಪಾಪ ಲಾಸ್ ಏನಾಗಿಲ್ಲ, ಕ್ಯಾಂಡಿಡೇಟ್ ಏನು ಚಪ್ಪಟ್ಟಕ್ಕೂ ಕ್ಯಾಂಡಿಡೇಟ್ಗೇನು ಸಂಬಂಧ ಇಲ್ಲ. ಓದಿದ್ದು ಮಂಡ್ಯ, ಸೋತಿದ್ದು ರಾಮನಗರ. ಚಪ್ಪಟ್ಟದಲ್ಲಿ ನೀವು ಇದ್ದು ನಿಮ್ಮ ಧರ್ಮ ಪತ್ನಿ ಇದ್ದು ಏನ ಕ್ಷೇತ್ರಕ್ಕಿದ್ದು ಮೂರು ಸತಿ ಜನ ಆಯ್ಕೆ ಮಾಡಿ ಕಳ್ಸ್ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟೆ, ವಾಟ್ ಯು ಆರ್ ಯು ಅಂತ ಚೆನ್ನಪಟ್ಟು ಅದನ್ನು ಹೇಳಬೇಕು. ಯೋಗೇಶು ಪಕ್ಷಾಂತರಿ ಇಲ್ಲ ಅಂತ ನಾನು ಹೇಳಿದ್ದೆ. ಕಾಂಗ್ರೆಸ್ಸಲ್ಲಿ ಇದ್ರು, ಎಸ್ ಪಿ ಹೋದ್ರು, ಬಿಜೆಪಿ ಹೋದ್ರು, ನಮ್ಮ ಪಾರ್ಟಿ ಬಂದಿದ್ದಾರೆ. ನಾವು 85,000 ಓಟ್ ತೊಗೊಂಡಿದ್ದು. ಎನ್ ಡಿ ಎ ಸರಿ ಇಲ್ಲ, ಕುಮಾರಸ್ವಾಮಿ ಸರಿ ಇಲ್ಲ, ಈ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಬೇಕು ಅಂತೇಳಿ ಎಂ ಎಲ್ ಸಿ ಸ್ಥಾನನ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಇದು ಇಟ್ಕೊಂಡು ಅದೇನು ಅವ್ರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಬಿಡ್ತೀನಿ ಅಂತ ಹೇಳಿದ್ರು, ಆ ವಿಚಾರ ನನಗೆ ಗೊತ್ತಿಲ್ಲ. ಅದರಿಂದ ನಾನು ಇವತ್ತು ನಾನು ಚನ್ನಪಟ್ಟಣ ತಾಲೂಕಿಗೆ ಬಹಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿ ನೀವು ಸೇವೆ ಮಾಡ್ತೀವಿ ಅಂತ ಬಂದಿದ್ದೀವಿ, ಕೆಲಸ ಪ್ರಾರಂಭ ಮಾಡಿದ್ದೀವಿ. 100,000 ಕೋಟಿ ರೂಪಾಯಿ ಈಗಾಗಲೇ ಕೆಲಸ ನಡೆಸಿ ಶುರು ಮಾಡಿದ್ದೀವಿ. ಬಡವರಿಗೆ ಸಹಿತ 22,000 ಜನ ಬಂದು ನಮಗೆ ಅವರ ದುಃಖ ದುಮಾನ ನೋವು ಅರ್ಜಿಗಳನ್ನು ಬಂದು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಾ ಇದ್ದೀವಿ. ಅದಕ್ಕೆ ಜನ ಕಟ್ರ, ಅದಕ್ಕೆ ಜನತಾದಳ ಭವಿಷ್ಯ ಇಲ್ಲ. ಏನಾದರೂ ಭವಿಷ್ಯ ಇತ್ತು ಅಂದರೆ ಹೆಣ್ಮಕ್ಳಿಗೆ, ಯುವಕರಿಗೆ, ಹಿರಿಯರಿಗೆಲ್ಲ ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಮುಂದಕ್ಕೂ ಕೊಡ್ತೀವಿ. ನಮ್ಮ ಗ್ಯಾರಂಟಿ ದೇಶಕ್ಕೆ ಮಾದರಿ. ಸರಿ, ನಿಮ್ಮ ಹೇಳಿಕೆ ಯೋಜನೆ ಬಗ್ಗೆ ನಿಮ್ಮ ಹೇಳಿಕೆ ಮತ್ತೆ ಖರ್ಗೆ ಅವರ ಆಟ, ಈ ಎರಡನ್ನ ಮೋದಿ ಅವರು ಟೀಕೆ ಮಾಡ್ತಾ ಇರುವಂತದ್ದು ಮತ್ತೆ ಅದನ್ನೇ ಬಂಡವಾಳ ಮಾಡ್ತಿರ್ತಾರೆ ಎಲೆಕ್ಷನ್ಗೋಸ್ಕರ. ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ನಾನು ಹೇಳಿದ ಇಷ್ಟೇ, ಕೆಲವು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಟ್ರೈನಲ್ಲಿ ಬಸ್ಸಲ್ಲಿ ಹೋಗೋರಿದ್ದಾರೆ, ನಮ್ಮ ಕಂಪ್ನಿಗಳು ದುಡ್ಡು ಕೊಡ್ತಾರೆ, ಸರ್ಕಾರ ದುಡ್ಡು ಕೊಡ್ತಾರೆ. ನಾವು ಟಿಕೆಟ್ ತೊಗೊಂಡು ಕೊಡ್ತೀವಿ ತೊಗೊತೀವಿ ಅಂದ್ರೆ ಗೊತ್ತಾ ಇಲ್ಲ. ನಮ್ಗೆ ಏನಪ್ಪ ಒಂದು 10 ರೂಪಾಯಿ 15 ರೂಪಾಯಿ 50 ರೂಪಾಯಿ ಕೂಡ ಶಕ್ತಿ ಇಲ್ವ ಅನ್ನೋದು ಭಾವನೆ. ನಾನು ಆದರೆ ಕೆಲವರು ಹೇಳಿದ್ರು ಅದ್ರ ಬಗ್ಗೆ ನನ್ನ ಮಂತ್ರಿಗಳ ಹತ್ರ ಚರ್ಚೆ ಮಾಡೋಣ. ನೋ ಕ್ವಶನ್ ಆಫ್ ಇಲ್ಲೇ ನಾವು ಮಂಗಳೂರಲ್ಲೇ ಅನೌನ್ಸ್ ಮಾಡಿದಂಥ ಯೋಜನೆ, ಶಕ್ತಿ ಯೋಜನೆ ಮಂಗಳೂರಲ್ಲಿ ಮಾಡಿದಂಥ, ರಾಹುಲ್ ಗಾಂಧಿ ಬಂದಂಥ ಯೋಜನೆ. ಯಾವ ಯೋಜನೆನೂ ನಾವು ಇವತ್ತು ಮುಂದಕ್ಕಲ್ಲ, 5 ಇಯರ್ಸು ನಿಶ್ಚಿತ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟವು, ವಿಡೋ ಪೆನ್ಷನ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟವು, ಉಳೂರಿಗೆ ಭೂಮಿ ಕೊಟ್ಟವು ಕಾಂಗ್ರೆಸ್ ಸರ್ಕಾರ ಕೊಟ್ಟು, ಸೈಟ್ ಕೊಡೋ ಕಾರ್ಯಕ್ರಮ ಕೊಟ್ಟವು, ಮಾರ್ಕ್ಸ್ 20 ವರ್ಷದ ಕಾರ್ಯಕ್ರಮ ಕೊಟ್ಟು. ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಿಜೆಪಿ ಅಧಿಕಾರ ಇದ್ದಾಗೂ ನಿಲ್ಸೋಕ್ಕಾಗಲಿಲ್ಲ. ಅಂಥ ಕಾರ್ಯಕ್ರಮ ನಾವೇನಾದ್ರು ಕೊಡೋ ಕಾರ್ಯಕ್ರಮ ಇತ್ತು ಅಂದರೆ ಬದುಕಿನ ಬಗ್ಗೆ ಕೊಡೋಂಥ ಕಾರ್ಯಕ್ರಮ, ಅವರು ಬಿಜೆಪಿಯವರು ಭಾವನೆ ಬಗ್ಗೆ. ಈ ವಿಚಾರವನ್ನೇ ಈಗ ಪ್ರಧಾನಿ ಮೋದಿ ಅವರು ಅದನ್ನು ಟ್ವೀಟ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಮಾಡಿ ಗ್ಯಾರಂಟಿಗಳನ್ನ ನಮ್ಮ ಮಾಡಿ ನೋಡ್ಬಿಟ್ಟು ಈಗ ಬಿಜೆಪಿಯವರು ಫಾಲೋ ಮಾಡ್ತಾ ಇದ್ರಲ್ಲ,
ಅದು ಅವರಲ್ಲೂ ಬಹಳ ವಿಪರೀತ ಡಿಫ್ರೆನ್ಸ್ ಇದೆ. ನೀವು ಮಾಡಬೇಡ ಅಂತಂದ್ರೆ ಕೊನೆಗೆ ನಾವು ಕೊಡ್ತಾ ಇದೀವಲ್ಲ ಅದಕ್ಕೆ ಮಧ್ಯಪ್ರದೇಶ ಶುರು ಮಾಡಿದ್ರು, ಯು ಪಿ ಇದರಲ್ಲಿ ಹರಿಯಾಣ ಶುರು ಮಾಡಿದ್ರು, ಈ ಮಹಾರಾಷ್ಟ್ರ ಶುರು ಮಾಡಿದ್ರು, ಮಹಾರಾಷ್ಟ್ರ ಅಲ್ಲಿ ಹರಿದಿದ್ದು ದುಡ್ಡು ಹಾಕೋದು ಆಗ್ತಿದೆ. ಇವೆಲ್ಲ ಇದೆಯಲ್ಲ ನಂಬರ್ ಕಾಪಿ ಮಾಡ್ತಿದಾರಲ್ಲ ಅದಕ್ಕೆ ಅವ್ರಿಗೆ ಮುಜುಗರ ಆಗ್ತದೆ. ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಮೋರ್ ಸ್ಟ್ರಾಂಗರ್ ದನ್ ಕಂಟ್ರಿ ಸ್ಟ್ರೆಂತ್ ಆಫ್ಟಿ ಎಲ್ಲ ನೋಡ್ರಿ ಮೆಂಟ್ಲಾ ಬೆಂಗಳೂರಿನ ಗಿರಾಕಿಗಳೆಲ್ಲ ಮಾತಾಡೋದಿಲ್ಲ. ಇದೆಲ್ಲ ನೋಟಿಸ್ ಕೊಡಕ್ ಶುರು ಮಾಡಿದ್ದು, ಬಾಣಿಗಳು ಚೇಂಜ್ ಮಾಡಕ್ ಶುರು ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಅಂತ ರಿಲೀಸ್ ಮಾಡಿದ್ದಾರೆ ಬಿಜೆಪಿ ಗೌರ್ಮೆಂಟ್. ನಾವು ಯಾವ ರೈತನ ಜಮೀನು ಬಿಡುವಂತ ಪ್ರಶ್ನೆ ಇಲ್ಲ. ಯಾವ್ದಾದ್ರು ಆಫೀಸರ್ಸ್ ಹೆಚ್ಚು ಕಮ್ಮಿ ಮಾಡಿದ್ರೆ ಆಕ್ಷನ್ ತಗೊಳ್ತೀವಿ, ರೆಕ್ಟಿಫೈ. ಸರ್, ಎಂಎಲ್ಎಗಳೇನು ಜಾಯ್ನ್ ಆಗ್ತಾರೆ ಸರ್ ಕಾಂಗ್ರೆಸ್ಗೆ? ಎಂಎಲ್ಎಗಳು 8 ಎಂಎಲ್ಎಗಳು ಜಾಯ್ನ್ ಆಗ್ತಾರೆ ಆಮೇಲೆ ಸರ್. ಒಂದು ಇಂಗ್ಲಿಷ್ ಸರ್ ಇಂಗ್ಲಿಷ್ ಸರ್